नमस्कार वीक्षक नानु महंतेश हिरेमठ कित्तूरु क्रांति टीवी स्वागत गंडु मेट्टिन नाडु क्रांतिय बीडु बैलहोंगल क्षेत्र इवत्तिन दिवस स्वतंत्र भारत बेळ्ळि चुक्की ब्रिटिशर विरुद्ध होराडिद प्रप्रथम महिळे वीर रानी कित्तूरु चन्नम्मन मेघा नाटक इवत्तु बैलहोंगलदल्लि प्रदर्शनवागुत्तिदे। नमस्कार वीक्षकरे कित्तूरु क्रांति टीवी स्वागत गंडु मेट्टिन नाडु बैलहोंगल नाडिनल्ली क्रांतिय बीडिनल्ली क्रांतिकारक होराट वीररानी कित्तूरु चन्नम्मळ मेघा नाटक प्रदर्शन मान्य माजी शासकराद जगदीश मेटगुड्ड अवर अभिमानी बळगदिंद इवत्तु नाटक प्रदर्शन ವಾಗುವ ಕ್ಷಣಗಣನೆ ಪ್ರಾರಂಭದಲ್ಲಿದೆ। ಭವ್ಯವಾದ ರಂಗಸಜ್ಜಿಕೆ ವಿಶಾಲವಾದಂತ ರಂಗಸಜ್ಜಿಕೆಯಲ್ಲಿ ಒಂದು ಆಯೋಜನೆ ಆಗ್ತಾ ಇದೆ। ಆ ಜಗದೀಶ್ ಮೆಟಗುಡ್ ಅವರ ಅಭಿಮಾನಿ ಬಳಗದವರು ಆ ವಿಷಯದವಾಗಿ ಏನು ಹೇಳ್ತಾರೆ ಅನ್ನುವುದನ್ನ ಕೇಳೋಣ ಬನ್ನಿ ವೀಕ್ಷಕರೆ। ಸರ್ ನಮಸ್ಕಾರ। ನಮಸ್ಕಾರ। ಇವತ್ತು ಸ್ವತಂತ್ರ ಭಾರತದ ಬೆಳ್ಳಿ ಚುಕ್ಕಿ ವೀರರಾಣಿ ಚನ್ನಮ್ಮಾಜಿಯ ಮೆಗಾ ನಾಟಕವನ್ನ ಪ್ರದರ್ಶನ ಮಾಡುತ್ತಿದ್ದೀರಿ ಇವತ್ತು ತಾವೇಳಿದಾಗೆ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂತ ಪುಣ್ಯಭೂಮಿ ಯಾವುದಾದರೂ ಇದ್ದರೆ ಅದು ಬೈಲಹೊಂಗಲ ನಾಡು ಅಂತ ಹೆಮ್ಮೆ ಅಂತ ಹೇಳಬಹುದು। ಯಾಕಂತಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಬೆಳವಡಿ ಮಲ್ಲಮ್ಮ ಅಂತ ಅನೇಕ ಮಹಾನ್ ಹೋರಾಟಗಾರರ ಪುಣ್ಯಭೂಮಿ ಈ ನಾಡು ಬೈಲಹೊಂಗಲ। ನಾವಂತರು ಚೆನ್ನಮ್ಮ ರಾಣಿಯನ್ನ ಕಣ್ಣಿಂದ ಕಂಡಿಲ್ಲ, ಆದರೆ ಅವಳ ಹೋರಾಟ ಅವಳ ಪರಾಕ್ರಮದಿಂದ ಪ್ರೇರೇಪಿತವಾಗಿರತಕ್ಕಂತ ಒಂದು ಪುಣ್ಯಭೂಮಿ ಈ ಬೈಲಹೊಂಗಲ। ಇಂತ ನಾಡಿನಲ್ಲಿ ಅಂತ ನೈಜ ಘಟನೆಯನ್ನು ಆಧರಿಸಿದತಕ್ಕಂತ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕವನ್ನ ನಮಗೆ ಇವತ್ತು ಕ್ಷೇತ್ರದ ಎಲ್ಲ ಜನತೆಗೆ ಆ ನೈಜ ಘಟನೆ ಕಾಣಲಿ ಅಂತಕ್ಕಂತ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ನಮ್ಮ ನಾಯಕರಾಗಿರತಕ್ಕಂತ ಸನ್ಮಾನಿಸಿದ ಜಗದೀಶ್ ಮಟಗುಡಿ ಅವರ ನೇತೃತ್ವದಲ್ಲಿ ಉದ್ಯಮಿ ವಿಜಯ ಮಟಗುಡಿ ಅವರ ಸಲಹೆ ಮೇರೆಗೆ ಒಂದು ಭವ್ಯವಾಗಿರತಕ್ಕಂತ ಸುಮಾರು 20,000 ಆಸನಗಳ ವ್ಯವಸ್ಥೆಯಿಂದ ಈ ಭವ್ಯ ರಂಗ ಸಜ್ಜಿಕೆಯಲ್ಲಿ ಇವತ್ತು ಆನೆ ಕುದುರೆ ಒಂಟೆಗಳ ನೈಜ ರೂಪವನ್ನ ನಮ್ಮ ಕ್ಷೇತ್ರದ ಜನಕ್ಕೆ ಕಣ್ತುಂಬಿಕೊಳ್ಳತಕ್ಕಂತ ಒಂದು ಮಹತ್ ಕಾರ್ಯವನ್ನ ನಾವು ಮಾಡಿದ್ದೇವೆ। ಒಂದು ಭವ್ಯವಾಗಿರತಕ್ಕಂತ ನಾಟಕಕ್ಕೆ ನಮಗೆ ರಂಗಾಯಣ ಧಾರವಾಡ ಅವರು ಕೂಡ ಬಹಳ ಅವಿರತವಾಗಿರತಕ್ಕಂತ ಕೆಲಸ ನಮಗಾಗಿದೆ। ರಮೇಶ್ ಪರಿವಿನಾಯ್ಕರ್ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬರತಕ್ಕಂತ ಈ ಭವ್ಯವಾದ ನಾಟಕ ಇವತ್ತು ನಮ್ಮ ಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು ಈ ನಾಟಕದ ಒಂದು ಯಶಸ್ಸಿಗೆ ಅವಿರತವಾಗಿ ಶ್ರಮವನ್ನ ಮಾಡ್ತಾ ಇದ್ದಾರೆ। ಅವರೆಲ್ಲರಿಗೂ ನಾವು ಜಗದೀಶ್ ಮಟಗುಡಿ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ। ಧನ್ಯವಾದ।